ಸ್ನೇಹಿತರೆ, ಈಗ ಹನುಮದ್ ವೃತ್ತದ ಬಗ್ಗೆ ತಿಳಿಸ್ಕೊಡ್ತೀನಂತ. ನಾಳೆ ಆಚರಿಸುವಂಥ ಹನುಮದ್ ವೃತ್ತ ಬಗ್ಗೆ, ಯಾಕಂದರೆ ಈಗಾಗಲೇ ಬಹಳಷ್ಟು ಜನರನ್ನು ಪ್ರಶ್ನೆ ಕೇಳಿದ್ರಿ, ನಾಳೆ ಆಂಜನೇಯ ಜಯಂತಿ ಅಂತೆ, ಹೌದಾ ಅಂಥೇಳಿ. ಇದು ಆಂಜನೇಯ ಜಯಂತಿ ಅಲ್ಲ, ಹನುಮದ್ ವೃತ್ತ ಅಂಥೇಳಿ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಆಚರಣೆಯನ್ನು ಮಾಡ್ತಾರೆ. ಇದಕ್ಕೆ ಹಿನ್ನೆಲೆ ಏನು, ಈ ಆಚರಣೆಯ ಒಂದು ವಿಶೇಷವಾದ ಯಾವ ಫಲ ಸಿಗ್ತದೆ, ಪೂರ್ಣ ವಿವರವಾಗಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇನ್ನೂ ಮೊದಲೇದಾಗಿ ಹೇಳ್ತೇನೆ ನೋಡ್ರಿ, ಆಂಜನೇಯ ಜಯಂತಿ ಹನುಮತ್ ಜಯಂತಿಯನ್ನು ನಾವು ಯಾವ ದಿವಸ ಆಚರಣೆಯನ್ನು ಮಾಡ್ತೇವೆ ಅಂದರೆ, ಉತ್ತರಾಯಣ ಕಾಲ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯಲ್ಲಿ ನಾವು ಹನುಮತ್ ಜಯಂತಿ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ರಾಮನವಮಿ ನೆಕ್ಸ್ಟ್ ಬರೋದೇ, ಅಂದರೆ ರಾಮನವಮಿಯಿಂದ ಮುಂದೆ ಹುಣ್ಣಿಮೆಯ ದಿವಸ ಹನುಮ ಜಯಂತಿ ಆಚರಣೆಯನ್ನು ಮಾಡ್ತೀವಿ. ಈಗದು ಅಲ್ಲ, ಈಗ ಹನುಮದ್ ವೃತ ಅಂಥೇಳಿ ಆಚರಣೆಯನ್ನು ಮಾಡಬೇಕು. ಈ ಹನುಮದ್ ವೃತದ ಒಂದು ಫಲ ಏನು ಅಂತಂದರೆ, ವಿಶೇಷವಾಗಿ ನಾವು ಏನಾದರೂ ಹರಕೆಯನ್ನು ಕಟ್ಟಿಕೊಂಡ್ರೆ ನಾಳೆ ದಿವಸ, ಏನಾದರೂ ಆಂಜನೇಯನ ಪೂಜೆಯನ್ನು ಮಾಡಿ ಹರಕೆಯನ್ನು ಕಟ್ಟಿಕೊಂಡ್ರೆ ಅದು ನಮಗೆ ಬೇಗ ಫಲ ಕೊಡ್ತದಂತ, ಜಯ ಸಿಗಬೇಕು ಅಂತಂದರೆ ಹನುಮದ್ ವೃತವನ್ನು ಮಾಡಬೇಕು ಅಂಥೇಳಿ ಹೇಳ್ತಾರೆ. ಈ ಹನುಮದ್ ವೃತಕ್ಕೆ ಒಂದು ಸುಂದರವಾದ ಕಥೆ ಅಂತ ಹೇಳ್ತೀನಿ ಕೇಳ್ರಿ. ಪೂರ್ವದಲ್ಲಿ ಆಂಜನೇಯ ಜನನ ಆದ ತಕ್ಷಣ ಅಲ್ಲಿ ಸೂರ್ಯೋದಯ ಆಗ್ತದೆ. ಆ ಸೂರ್ಯ ಹುಟ್ಟುತ್ತಾ ಇರುವಂಥ ಸೂರ್ಯನನ್ನು ನೋಡಿದ ತಕ್ಷಣ ಆಂಜನೇಯ ಹಣ್ಣಂತೇಳಿ ಅಂದರೆ ಇದು ಒಂದು ಭಗವಂತನ ಒಂದು ಮಾಯೆ ಅಂತಲೇ ಹೇಳ್ತೇವೆ. ಆ ಮಾಯೆಯಲ್ಲಿ ಸಿಲುಕಿ ಆ ಸೂರ್ಯ ದೇವರು ಹಣ್ಣು ಅಂತೇಳಿ ಬಗೆದು ಅದನ್ನು ತಿನ್ನಬೇಕು ಅಂಥೇಳಿ ಆಕಾಶಕ್ಕೆ ಹಾರ್ತಾರಂತೆ. ಆಗ ಇಂದ್ರದೇವರು ಅವನನ್ನು ತಡಿಬೇಕು ಅಂಥೇಳಿ ವಜ್ರಾಯುಧದ ಹೊಡೆತವನ್ನು ಹೊಡೆದ ತಕ್ಷಣ ಆಂಜನೇಯ ದೇವರಿಗೆ ಮೂರ್ಛೆ ಹೋದಂತೆ ಆಗ್ತದೆ. ಆಗ ಹನುಮಂತನ ತಂದೆಯಾದಂಥ ವಾಯುದೇವರಿಗೆ ಬಹಳನೇ ಕೋಪ ಬಂದುಬಿಡ್ತದೆ. ಆಗ ಆ ಮಗನನ್ನು ಎತ್ತಿಕೊಂಡು ವಾಯುದೇವರು ಗುಹೆಯೊಳಗೆ ಪ್ರವೇಶ ಮಾಡಿ ಬಾಗಿಲನ್ನು ಬಂದ್ ಮಾಡ್ಕೊಂಡು ಬಿಡ್ತಾರೆ. ಆಗ ಬ್ರಹ್ಮಾದಿ ದೇವತೆಗಳು ವಾಯುದೇವರನ್ನು ಸಂಪ್ರೀತಪಡಿಸಲು ಹನುಮಂತನಿಗೆ ಅನೇಕವಾಗಿ, ಯಾಕಂದರೆ ವಾಯುದೇವರೇ ಹೋಗ್ಬಿಟ್ರೆ ಜಗತ್ತಿನಲ್ಲಿ ವಾಯು ಇಲ್ಲಂದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಾಯುದೇವರು ಕೋಪಗೊಂಡು ಏನಾದರೂ ಗುಹೆಯೊಳಗೆ ಹೊಕ್ಕಿ ಕೂತ್ಕೊಳ್ತಾರಂದರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕೆ ಶುರು ಆಗಿಬಿಡ್ತದೆ. ಆಗ ಎಲ್ಲ ದೇವಾದಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವತೆಗಳು ವಾಯುದೇವರನ್ನು ಸಂಪ್ರೀತಪಡಿಸಲು ಹನುಮಂತನಿಗೆ ಅನೇಕ ವರಗಳನ್ನು ನೀಡ್ತಾರೆ. ಆ ವರಗಳನ್ನು ಪಡೆದುಕೊಂಡು ದಿನವನ್ನು ಹನುಮದ್ ವೃತ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ಈ ಹನುಮದ್ ವೃತವನ್ನು ಮಾರ್ಗಶಿರ ಮಾಸದ ತ್ರಯೋದಶಿ ದಿವಸ ಆಚರಿಸಿದವರಿಗೆ ಸಮಸ್ತ ಕಾರ್ಯಗಳಲ್ಲೇ ಜಯ ಉಂಟಾಗ್ತದೆ ಅಂಥೇಳಿ ಬ್ರಹ್ಮದೇವರು ವರವನ್ನು ಕೊಟ್ಟರಂತೆ. ಅದಕ್ಕಾಗಿ ನಾಳೆ ದಿವಸ ಆಂಜನೇಯನ ಪೂಜೆಯನ್ನು ಮಾಡಿ, ಸಂಕಲ್ಪಪೂರ್ವಕವಾಗಿ ಆಂಜನೇಯನ ಪೂಜೆ ಮಾಡಿ ಹರಕೆಯನ್ನು ಕಟ್ಟಿಕೊಂಡ್ರೆ ಆ ದಿನ ವಿಶೇಷವಾಗಿ ನಿಮ್ಮ ಯಶಸ್ಸು ಸಿಗ್ತದೆ ಅಂಥೇಳಿ. ಇನ್ನು ಈ ಪೂಜೆಯನ್ನು ನಾಳೆ 6:25 ನಂತರ ಮಾಡಬೇಕು. ಅಂದರೆ ತ್ರಯೋದಶಿ ತಿಥಿ ನಮಗೆ ಬರಬೇಕು. ತ್ರಯೋದಶಿ ತಿಥಿ ಸೂರ್ಯೋದಯದ ನಾಳಿನ ದಿವಸ ಆ ಸಮಯದಲ್ಲಿ, ಅಂದರೆ ನಂತರ ನೀವು ನಿಮಗೆ ಸಮಯ ಹೇಳ್ಕೊಡ್ತೇನಂತ ನಾಳಿನ ದಿವಸ, ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಆಗ್ತದಂತ. ಮೊದಲು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನೆಲ್ಲ ಹಾಕ್ಕೊಂಡು ಆಂಜನೇಯ ಫೋಟೋ ಇಟ್ಕೊಳ್ಬೇಕು, ದೀಪಗಳನ್ನು ಹಚ್ಚಿಟ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಆಂಜನೇಯ ಫೋಟೋ ಇಲ್ಲ ಅಂತಂದರೆ ನೀವು ಮೂರ್ತಿ ಇದ್ದರೆ ಮೂರ್ತಿ ಸಹ ಇಟ್ಕೊಳ್ಬೋದು. ಏನೂ ಇಲ್ಲ ಅಂದರೆ ಆಂಜನೇಯ ರಂಗೋಲಿಯನ್ನು ತೋರಿಸ್ಕೊಟ್ಟಿನಿ, ಅದನ್ನು ಕೂಡ ನೀವು ಹಾಕಿ ಪೂಜೆಯನ್ನು ಮಾಡ್ಬೋದು. ಮೊದಲೇದಾಗಿ ಒಂದು ಸಣ್ಣ ಸಂಕಲ್ಪ ಇರ್ತದೆ, ಆ ಸಂಕಲ್ಪ ಮಾಡಿಕೊಂಡ್ರೆ ಪೂಜೆ ಮಾಡಿಕೊಂಡು ಹರಕೆಯನ್ನು ಕಟ್ಕೊಳ್ಬೋದು. ಕೈಯಲ್ಲಿ ನೀವು ಅಕ್ಷತೆಯನ್ನು ಹಿಡ್ಕೊಂಡ್ರಿ, ನಾನು ಸಂಕಲ್ಪ ಮಂತ್ರ ಹೇಳ್ತೀನಿ, ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯಾದಿ ಸಿದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಳ ವಾಪ್ತ್ಯರ್ಥಂ ಶತ್ರು ಪಲಾಯನಾರ್ಥಂ ದುರಿತ ನಿವಾರಣಾರ್ಥಂ ಚ ಶ್ರೀರಾಮ ಭಕ್ತ ಹನುಮಂತ ಪ್ರತ್ಯರ್ಥಂ ಹನುಮದ್ ವೃತಾಖ್ಯಂಚ ಕರ್ಮ ಕರೀಷೇ ಅಂಥೇಳಿ ಆ ನೀರನ್ನು ಹಾಕ್ಕೊಂಡು ಅಕ್ಷತೆಯನ್ನು ಬಿಡಬೇಕು. ನಂತರ ಕೈ ಮುಗಿದು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು, ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು, ನಂತರ ನಮಸ್ಕಾರ ಮಾಡಿ ಧ್ಯಾನವನ್ನು ಮಾಡಿಕೊಳ್ಬೇಕು. ಧ್ಯಾನವನ್ನು ಮಾಡಿಕೊಳ್ಬೇಕಂದ್ರೆ ಬಾಲಾರ್ಕಾಯುತ ತೇಜಸಂ ತ್ರಿಭುವನಂ ಪ್ರಕ್ಷೋಭಕಂ ಸುಂದರಂ ಸುಗ್ರೀವಾದಿ ಸಮಸ್ತ ವಾನರಗಣೈ ಸಂಸೇವ್ಯ ಪಾದಾಂಬುಜಂ ಅಂಥೇಳಿ
ನಮಸ್ಕಾರವನ್ನು ಧ್ಯಾನವನ್ನು ಮಾಡಿಕೊಂಡು ಶ್ರೀ ಆಂಜನೇಯ ದೇವತಾಭ್ಯ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಪಾದಯೋಪಾದ್ಯಂ ಸಮರ್ಪಯಾಮಿ ಹಸ್ತಯೋಗ್ಯಂ ಸಾರ್ಮುಖಿ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ 16+2 ಗೆಜ್ಜೆ ವಸ್ತ್ರವನ್ನು ಸ್ನಾನ ಆದಮೇಲೆ 16+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು, ಹೂಮಾಲೆಗಳನ್ನು ಏರಿಸಬೇಕು, ತುಳಸಿಯನ್ನು ಏರಿಸಬೇಕು. ಆಂಜನೇಯ ಅಷ್ಟೋತ್ತರನ ವಿಡಿಯೋ ಕೆಳಗೆ ಹಾಕಿರ್ತೀನಿ, ಅಷ್ಟೋತ್ತರವನ್ನು ಹೇಳ್ತಾ ಹೂಗಳನ್ನು ಏರಿಸಬೇಕು, ತುಳಸಿಯನ್ನು ಏರಿಸಬೇಕು. ನಂತರ ಆತನಿಗೆ ಧೂಪ ದೀಪ ಮಾಡಿ ಅಡುಗೆ ನೈವೇದ್ಯ ಮಾಡ್ಬೋದು, ಹಾಲು ಹಣ್ಣು ನೈವೇದ್ಯ ಮಾಡ್ಬೋದು. ಯಥಾಶಕ್ತಿ ನೀವು ಏನು ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೀರೋ ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ನೈವೇದ್ಯ ಆದಮೇಲೆ ತಾಂಬೂಲ ದಕ್ಷಿಣೆ ಎಲ್ಲ ಆದಮೇಲೆ ಆರತಿಯನ್ನು ಮಾಡಬೇಕು. ನಂತರ ಪಂಚ ಪ್ರದಕ್ಷಿಣಾನ್ ಕೃತ್ವ 5 ಪ್ರದಕ್ಷಿಣೆ ಅಂದರೆ 5 ಪ್ರದಕ್ಷಿಣೆಯನ್ನು ಹಾಕಬೇಕು. 5 ಪ್ರದಕ್ಷಿಣೆಯನ್ನು ಹಾಕಿ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಕೊಡೋಕ್ಕಿಂತ ಮುಂಚೆ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರಸ್ತವ ತೇನ ಮೇ ಸಫಲಾವಾಪ್ತಿ ಭವೇ ಜನ್ಮನಿ ಜನ್ಮನಿ. ನೀವೇನಾದರೂ ಇಷ್ಟಾರ್ಥವನ್ನು ಹೇಳ್ಕೊಳಿದ್ರೆ ಒಂದು ಕಾಯಿಯನ್ನು ತಾಂಬೂಲ ದಕ್ಷಿಣೆ ಸಹಿತ ಕಾಯಿಯನ್ನು ಆಂಜನೇಯನ ಮುಂದೆ ಇಟ್ಟು ನಿಮಗೇನಾದರೂ ಕೇಳ್ಕೊಳ್ಳೋದಿದ್ರೆ, ಹರಕೆ ಹೊರಬೇಕೆನ್ನೋದಿದ್ರೆ ಅದನ್ನು ಆಂಜನೇಯನ ಇಟ್ಟು ಹರಕೆಯನ್ನು ಹೊತ್ಕೊಳ್ಬೇಕು. ಆಮೇಲೆ ಅದನ್ನು ನೀವೆಲ್ಲಾದರೂ ದೇವ್ರ ಮನೆಯಲ್ಲಿ ಎತ್ತಿ ಇಡಬಹುದು ಕಾಯಿಯನ್ನು. ನಿಮ್ಮ ಕೆಲಸ ಆದಮೇಲೆ ಆಂಜನೇಯನಿಗೆ ಏನು ಅಂದ್ಕೊಂಡಿರ್ತೀರೋ ಹೋಗಿ ಆ ಪೂಜೆಯನ್ನು ಮಾಡಿಸ್ಬೇಕು. ಅಕಸ್ಮಾತ್ ಕೆಲಸ ಆಗದೇ ಇದ್ದರೆ ಅದನ್ನು ನೀರಲ್ಲಿ ಬಿಡಬೇಕು. ಎರಡೂ ಹೇಳಿಬಿಟ್ಟೆ. ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡ್ಕೋತೀರೋ ಅಥವಾ ಆಂಜನೇಯನಿಗೆ ನಿಮ್ಮ ಒಂದು ಕೃಪೆ ಕಟಾಕ್ಷ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥ ಈಡೇರ್ತದೆ. ಇಲ್ಲದಿದ್ದರೆ ನಿಮ್ಮ ಕೆಲಸ ಅಂದುಕೊಂಡಷ್ಟು ದಿವಸದಲ್ಲಿ ಆಗಲಿಲ್ಲ ಅಂದರೆ ಆ ಕಾಯಿಯನ್ನು ಯಾವುದಾದ್ರೂ ನದಿ ನೀರಿನಲ್ಲಿ ಬಿಡಬೇಕು. ಆದರೂ ಸಹ ಬಿಡಬೇಕು, ಆಗದೇ ಇದ್ದರೂ ಸಹ ಬಿಡಬೇಕು. ಇನ್ನು ಕೆಲವ್ರ ಮನೆಯಲ್ಲಿ ದಾರ ಕಟ್ಟಿಕೊಳ್ಳುವುದು ಒಂದಿರ್ತದೆ, ಅಂದರೆ ದಾರವನ್ನು ತೆಗೆದುಕೊಂಡು ದಾರ ಕಟ್ಟಿಕೊಳ್ತಾರಂತೆ. ಇದಕ್ಕೊಂದು ಕಥೆಯದ ಕಥೆ ಹೇಳ್ತೀನಿ. ಮೊದಲು ದಾರದ ವಿಷಯನ ಹೇಳ್ತೀನಿ. ಅದಕ್ಕೆ 13 ಎಳೆ ಅಂದರೆ 13 ಎಳೆಗಳುಳ್ಳ ದಾರವನ್ನು ಹಾಲು ಮತ್ತು ಅರಿಶಿನದಲ್ಲಿ ಕಲಸಿ ಅದಕ್ಕೆ ಹಚ್ಚಬೇಕು. ಹಚ್ಚಿ ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆಂಜನೇಯನ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಒಂದು ಹೂವನ್ನು ಇರಿಸಬೇಕು. ಒಂದು ಸ್ತೋತ್ರದ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕಾದ್ರೆ ಓಂ ನಮೋ ವಾಯುನಂದನಾಯ ಅಂಥೇಳಿ ಅಲ್ಲಿ ಆಂಜನೇಯನ ಆಧಾರದಲ್ಲಿ ಆಹ್ವಾನಿಸ್ಕೊಳ್ಬೇಕು. ನಂತರ ಪೂಜೆ ಎಲ್ಲ ಆದಮೇಲೆ ದಾರವನ್ನು ಕೈಗೆ ಕಟ್ಕೊಳ್ಬೋದು, ಇಲ್ಲ ಕೊರಳಲ್ಲಿ ಹಾಕ್ಕೊಳ್ಬೋದು. ನಂತರ ಹುಣ್ಣಿಮೆ ದಿವಸ ಈ ದಾರವನ್ನು ತೆಗೆದು ಗಿಡದಲ್ಲಿ ಯಾರೂ ತುಳಿಲಾರದಲ್ಲಿ ಹಾಲು ತುಪ್ಪ ಹಾಕಿ ದಾರವನ್ನು ಮನ್ನಿಸ್ಬೇಕು. ಈ ವೃತ್ತವನ್ನು ದ್ರೌಪದಿ ಸಹ ಮಾಡ್ತಿದ್ಲು ಅಂಥೇಳಿ ವೇದವ್ಯಾಸರು ಈ ವೃತ್ತವನ್ನು ಕೃಷ್ಣದೇವರಿಗೆ ಉಪದೇಶವನ್ನು ಕೊಟ್ಟರು. ನಂತರ ಶ್ರೀಕೃಷ್ಣನಿಂದ ದ್ರೌಪದಿ ದೇವಿ ಉಪದೇಶವನ್ನು ಪಡೆದು ಈ ವೃತ್ತವನ್ನು ಆಚರಣೆಯನ್ನು ಮಾಡ್ತಾ ಇದ್ಲು. ಈ ವೃತ್ತವನ್ನು ಆಚರಣೆಯನ್ನು ಮಾಡಿ ಕೈಗೆ ದಾರವನ್ನು ಕಟ್ಟಿಕೊಂಡಿರುವಂಥ ಸಂದರ್ಭದಲ್ಲಿ ಅರ್ಜುನ ದ್ರೌಪದಿ ದೇವಿಯನ್ನು ಈ ದಾರ ಎಲ್ಲಿದು ಬಿಸಾಡು ಅಂಥೇಳಿ ಕೈಯಿಂದ ತೆಗೆದು ಬಿಸಾಡ್ಬಿಟ್ಟಂತೆ. ಯಾವ ಆಂಜನೇಯನ ಸ್ಮರಣೆಯಿಂದ ಬುದ್ಧಿ ಬಲ ಯಶಸ್ಸು ಉಂಟಾಗ್ತದೋ ಅದರ ಪ್ರತೀಕವಾದ 13 ಎಳೆಗಳಿಂದ ಆ ದಾರವನ್ನು ಅವಮಾನ ಮಾಡಿದಂಥ ಪರಿಣಾಮವಾಗಿ ಸಕಲ ಸಂಪತ್ತು ಶತ್ರು ವಶವಾಗಿ ಪಾಂಡವರಿಗೆ 13 ವರ್ಷಗಳ ಕಾಲ ವನವಾಸ ಆಯಿತು. ಈ ವಿಚಾರವನ್ನು ವೇದವ್ಯಾಸರಿಂದ ಕೇಳಿದಂಥ ಧರ್ಮರಾಜನು ದ್ರೌಪದಿ ದೇವಿಯನ್ನು ವಿಚಾರಿಸಲಾಗಿ ಇದು ಸತ್ಯ ಅಂತ ತಿಳಿಸ್ತಾಳೆ. ಮುಂದೆ ಈ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಿ ಮತ್ತೆ ತಮ್ಮ ರಾಜ್ಯವನ್ನು ಪಡೀತಾರೆ ಅಂಥೇಳಿ. ಈ ದಾರವನ್ನು ಪೂಜೆ ಮಾಡಿ ಕಟ್ಕೊಳ್ಬೇಕಾದ್ರೆ ನಾವು ಆಂಜನೇಯ ದಾರಕ್ಕೆ ಬಹಳನೇ ಮಹತ್ವದ ಹನುಮಾನ್ ಧೋರ ರೂಪೇಣ ಸಂಸ್ಥಿತೋ ಮೈ ಸರ್ವದಾ ಸರ್ವಪದ್ಯೋ ರಕ್ಷ ರಕ್ಷ ಪ್ರಸೀದ ಕಪಿಪುಂಗವ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದಾರವನ್ನು ಕಟ್ಕೊಳ್ಬೇಕು. ನಂತರ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಬಳಿತ್ಯಾದಿ ತ್ರಯೋ ವೇದ್ಯ ತ್ರೀರೂಪಾಯ ಮಹಾತ್ಮನೇ ಭಕ್ತಾಭಿಷ್ಟ ಪ್ರದಾಯಾಸು ನಮಸ್ತೆ ಭಾರತೀಪತೆ ಅಂತ ಹೇಳಿಬಿಟ್ಕೊಂಡು ಆಮೇಲೆ ನಂತರ ನೀವು ಊಟವನ್ನು ಮಾಡಬಹುದು. ಈ ವ್ರತವನ್ನು ಆಚರಣೆ ಮಾಡಿ ಮಾರನೇ ದಿವಸ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ವಿಸರ್ಜನೆಯನ್ನು ಮಾಡಬೇಕು. ಈ ರೀತಿಯಾಗಿ ಹನುಮದ್ ವ್ರತ ಆಚರಣೆ ಮಾಡೋದ್ರಿಂದ ಸಕಲ ಸಂಪತ್ತು ಪ್ರಾಪ್ತಿಯಾಗ್ತದೆ, ಜಯ ಉಂಟಾಗ್ತದೆ ಅಂಥೇಳಿ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 3ರ್ದಶಿ ದಿವಸ ಆಚರಣೆಯನ್ನು ಮಾಡ್ತಾರೆ. ಇದನ್ನು ಸರಳವಾಗಿ ನಾನು ನಿಮಗೆ ಸಂಕಲ್ಪಪೂರ್ವಕವಾಗಿ ಹೇಳಿಕೊಟ್ಟೀನಿ, ಯಾರು ಬೇಕಾದರೂ ಆಚರಣೆಯನ್ನು ಮಾಡಬಹುದು.
ಬೆಳಗ್ಗೆ ನೀವು ಅಡುಗೆ ಮಾಡಿ ನಿಮ್ಮ ದೇವರಿಗೆ ಏಕಾದಶಿ ಉಪವಾಸ ಅಂದರೆ ಅಡುಗೆ ನೈವೇದ್ಯ ಮುಗಿಸಿ ಮತ್ತೆ ನೀವು ತ್ರಯೋದಶಿ ತಿಥಿ ಬಂದಮೇಲೆ ಈ ವ್ರತವನ್ನು ಕೂಡ ಆಚರಣೆ ಮಾಡ್ಬೋದು. ಎರಡೂ ಆಚರಣೆಯನ್ನು ಮಾಡೋದ್ರಿಂದ ಏನೂ ದೋಷ ಇಲ್ಲ. ಇಲ್ಲ ನೀವು ಬೆಳಗ್ಗೆನೇ ಮಾಡ್ತೀನಿ ಅಂದರೆ ಹನುಮಂತ ದೇವರಿಗೆ ಪೂಜೆ ನೀವು ಅಡುಗೆ ನೈವೇದ್ಯ ಮಾಡೋಕ್ಕಿಂತ ಮುಂಚೆನೇ ನಾವು ಮಾಡ್ತೀವಿ ಅಂದರೆ ಹಾಗೂ ಮಾಡ್ಬೋದು. ಈ ರೀತಿಯಾಗಿ ಸರಳವಾಗಿ ತಿಳಿಸ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋ ತಿಳಿಸ್ತೀನಿ. ನಮಸ್ಕಾರ.